subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರುಚಿಕರವಾದ ನುಗ್ಗೆಕಾಯಿ ಮತ್ತು ನಮ್ಮನೆಯಲ್ಲೇ ಬೆಳೆದಿರೋದು ಎರಡು ಮತ್ತು ಮೈಸೂರು ಬದನೆಕಾಯಿ ನೀರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ. ಇವಾಗ ತೆಗಿತಾ ಇದ್ದೀನಿ ನೋಡಿ, ನುಗ್ಗೆಕಾಯಿ ನೋಡಿದ್ರಲ್ಲ, ಹಾಗೆ ನೋಡಿ ಮೈಸೂರು ಬದನೆಕಾಯಿಯು ತೆಗಿತಾ ಇದ್ದೀನಿ. ಎರಡೇ ಎರಡು ಹೊಸ ಗಿಡ ಆಗಿದೆ ಅಷ್ಟೇ ಇದರಲ್ಲಿ, ಅದರಲ್ಲಿ ಆಗಿದೆ ಬಿಡಿ. ಈಗ ಅದಕ್ಕೆ ಎರಡು ಮೂರು ಟೇಬಲ್ ಸ್ಪೂನು ನೆನೆಸಿರುವಂಥ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಒಂದು ಪಿಂಚ್ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಕಾಲು ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಲ್ಲ ನುಗ್ಗೆಕಾಯಿ ಎಷ್ಟು ಒಳ್ಳೆಯದು ಅಂತ ಜೀವಕ್ಕೆ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಇಟ್ ಈಸ್ ಅ ಪವರ್ ಆಫ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಹಾಗೆ ಒಂದು ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಒಂದು ಮುಕ್ಕಾಲು ಕಪ್ಪಷ್ಟು. ಹಾಗೆ ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ ನಾಲ್ಕು ಪೀಸಾಗಿ, ಅದನ್ನೊಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ಅದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ನಾಲ್ಕು ಟೀಸ್ಪೂನು ಕುಕ್ಕಿಂಗ್ ಆಯಿಲ್ನ ಮಸಾಲೆ ತಯಾರು ಮಾಡೋಣ. ಎಣ್ಣೆನ ಒಂದು ಸಣ್ಣ ಪ್ಯಾನ್ಗೆ ಹಾಕ್ಬಿಟ್ಟು ಅದಕ್ಕೆ ಅದರಲ್ಲಿ ಅರ್ಧ ಟೀಸ್ಪೂನ್, ಅದು ಬಿಸಿ ಆಗುತ್ತೆ, ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ. ಎಲ್ಲ ಒಟ್ಟೊಟ್ಟಿಗೆ ಹುರಿದು ಬರುತ್ತೆ. ಅರ್ಧ ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ಅದಕ್ಕೆ. ಹಾಗೆ ಎರಡು ಟೀಸ್ಪೂನು ಕೊತ್ತಂಬರಿ ಕಾಳು, ಧನಿಯಾ ಕಾಳು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಿ, ಇಲ್ಲದಿದ್ರೆ ಎಲ್ಲ ಇದು ಕರ್ಟ್ ಹೋಗ್ಬಿಡುತ್ತೆ. ಹಾಗೆ ಅರ್ಧ ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಒಂದು ಹತ್ತು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ನೋಡಿ ಆಗಲೇ ಇದಾಗಿ ಬಂದುಬಿಡ್ತು. ಮತ್ತು ಈಗ ಪೆಪ್ಪರ್ ಇರುತ್ತಲ್ಲ ಬ್ಲ್ಯಾಕ್ ಪೆಪ್ಪರ್, ಅದು ನಾಲ್ಕೇ ನಾಲ್ಕು ಹಾಕ್ಕೊಳ್ಳಿ. ಇದು ರುಚಿಗೆ ಹಾಕಲೇಬೇಕಾಗುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ಎಳೆ ಕರಿಬೇವಿನ ಎಲೆ, ಮತ್ತು ಮೂರು ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಸ್ವಿಚ್ ಆಫ್ ಮಾಡಿಬಿಡಿ. ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಅದಕ್ಕೆ ಅರಿಶಿನ ಪುಡಿ, ಮತ್ತೊಂದು ಮಿಕ್ಸ್ ಕೊಡಿ. ಈಗ ಎರಡು ಟೇಬಲ್ ಸ್ಪೂನು ಕಾಯಿತುರಿ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಹಾಗೆ ಎರಡು ಬಿಳಿಂಬಿ, ನಾನು ಟ್ಯಾಮರಿಂಡ್ ಹಾಕೋದೇ ಇಲ್ಲ ಮನೆಯಲ್ಲಿ ಬಿಳಿಂಬಿ ಇರಬೇಕಾದ್ರೆ. ಮತ್ತು ಇದೆಲ್ಲ ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡಿ ಎಲ್ಲ. ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂಚೂರೇಚೂರು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕೋರ್ಸಾಗಿ ರುಬ್ಕೊಳ್ಳಿ. ಈಗ ಅದಕ್ಕೆ ಈಗ ನಾಲ್ಕು ಟೀಸ್ಪೂನು ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಯಾನ್ಗೆ, ಅದು ಫ್ಲೇಮ್ ಇಡಿ. ಕಾಯಿತು ಅದಕ್ಕೆ ಸ್ಲೈಸ್ ಮಾಡಿರುವಂಥ ಆನಿಯನ್ ಸಪುರವಾಗಿ ಅದನ್ನು ಹಾಕ್ಕೊಳ್ಳಿ ಒಂದು ಕಪ್ಪು. ಹಾಗೆ ಒಂದು ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅದು ಬಾಡೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ಬಾಡಿ ಬಂದುಬಿಡ್ತು ಅಂತ, ಸಾಫ್ಟ್ ಆಗಿಬಿಡ್ತು. ಹೌದಾ, ಈಗ ಅದಕ್ಕೆ ಎರಡೇ ಎರಡು ನಾನು ಜಜ್ಜಿ ಇಟ್ಟಿದ್ದೀನಿ ಗಾರ್ಲಿಕ್ ಪೌಡ್ಸು, ಅದು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಒಂದು ನಿಮಿಷ ತನಕ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಇನ್ನೇನು ಬೇರೆ ಎಲ್ಲ ಕುಕ್ ಆಗಬೇಕಾದ್ರೆ ಅದು ಕುಕ್ ಆಗಿ ಬಂದುಬಿಡುತ್ತೆ. ಈಗ ಅದಕ್ಕೆ ನಾವು ಬ್ರಿಂಜಾಲ್ ಇದೆಯಲ್ಲ ಅದೇ ಮೈಸೂರು ಬದನೆಕಾಯಿ, ಅದು ಹಾಕ್ಕೊಳ್ಳಿ ಆರ್ಗ್ಯಾನಿಕ್ ಬ್ರಿಂಜಾಲ್. ಹಾಗೆ ಆರ್ಗ್ಯಾನಿಕ್ ಡ್ರಮ್ಸ್ಟಿಕ್ ನಾನು ತೆಗೆದಿದ್ದೀನಲ್ಲ ಮನೆಯಲ್ಲಿ ಗಿಡದಿಂದ, ಎರಡು ನಮ್ಮನೇದೇ ಅದು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಒಂದು ನಿಮಿಷ ತನಕ, ಎಲ್ಲ ಅದ್ರ ಸೇರಿಕೊಳ್ಳಿ. ಮತ್ತು ಈಗ ಅರ್ಧದಿಂದ ಮುಕ್ಕಾಲು ಕಪ್ ನೀರು ಹಾಕ್ಬೋದು. ಹಾಕ್ಬಿಟ್ಟು ಬಿಸಿನೀರಿ ಹಾಕಿದ್ದೀನಿ, ಹಾಕ್ಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿ ಸಾಫ್ಟ್ ಆಗೋ ತನಕ. ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡುತ್ತೆ ನೋಡಿ, ಬ್ರಿಂಜಾಲ್ ಎಲ್ಲ ಮ್ಯಾಶ್ ಆಗೋಗ್ಬಿಡ್ತು ಯಾಕಂದರೆ ತುಂಬ ಟೆಂಡರ್ ಅಲ್ವಾ. ಇದು ಪರವಾಗಿಲ್ಲ, ಚೆನ್ನಾಗಿ ಕುಕ್ಕಾಗಿ ಬಂದುಬಿಡ್ತು ನೋಡಿ. ಈಗ ಕುಕ್ ಮಾಡಿದಂಥ ಟೊಮೆಟೊ ಅದಕ್ಕೆ ಹಾಕ್ಕೊಳ್ಳಿ. ನಾವು ಕುಕ್ಕರಲ್ಲಿ ಇಟ್ಟಿದ್ವಲ್ಲ ಇನ್ನೊಂದು ಪಾತ್ರೆ ಬೌಲ್ನಲ್ಲಿ, ಅದು ಜಸ್ಟ್ ಅದನ್ನು ಮಾತ್ರ ಸ್ವಲ್ಪ ಹೌದಾ ಅಲ್ವಾ ಅಂತ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ ಸಾಕು. ಈಗ ಅದಕ್ಕೆ ಕುಕ್ ಮಾಡಿರುವಂಥ ಬೇಳೆ ಹಾಕಿ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಕುದಿತಾ ಇದೆ ನೋಡಿ, ಯಾಕಂದರೆ ಎಲ್ಲ ಬಿಸಿ ಇದೆಯಲ್ಲ, ಇದೆಲ್ಲ ಬಿಸಿನೇ ಅಲ್ವಾ. ನೋಡಿ ಬೇಳೆ ಮತ್ತು ವೆಜ್ಜೀಸ್ ಎಲ್ಲ ಚೆನ್ನಾಗಿ ಕುಕ್ ಆಗ್ಬಿಡ್ತು. ಈಗ ಅದಕ್ಕೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳಿ, ಸಾಂಬಾರು ಮಸಾಲ, ಅದಕ್ಕೊಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಕುದಿತಾ ಇದೆ ಆರಾಮಾಗಿ, ಎಷ್ಟು ಪರಿಮಳಕ್ಕಾಗಿದೆ ಗೊತ್ತಾ, ತುಂಬ ಚೆನ್ನಾಗಾಗಿದೆ. ಈಗ ಅದಕ್ಕೆ ಮತ್ತೆ ಬೌಲ್ ತೊಳೆದಿರೋ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಸಾಲ್ಟ್ ಚೆಕ್ ಮಾಡಬೇಕಾಗುತ್ತೆ ನೀವು, ಒಂದು ಮಿಕ್ಸ್ ಕೊಡಿ. ಈಗ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಯಾಕಂದರೆ ಶಾರ್ಟ್ ಆಗುತ್ತೆ ಸಾಲ್ಟು. ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ, ಆಗಲೇ ಕುದಿಲಿಕ್ಕೆ ಶುರು ಆಗಿಬಿಡ್ತು. ನಾನು ಮತ್ತು ಮೀಡಿಯಂ ಫ್ಲೇಮ್, ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರ್ತೀನಿ. ಎರಡು ಎಳೆಯದು ಇದು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಿಯೋದು, ಅದರಲ್ಲೇ ಕುದಿತಾ ಇರಲಿ ಅದು. ಈಗ ಅದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಆಯಿತಲ್ಲ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಎರಡು ಟೀಸ್ಪೂನು ಎಣ್ಣೆನ ಇದರಲ್ಲಿ ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಒಂದು ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಹಾಗೆ ಒಂದು ಪಿಂಚು ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಅಲ್ವಾ, ಸಾಂಬಾರು ಸಾಕಾಗುತ್ತೆ. ಮತ್ತು ಬೆಡಗಿ ಚಿಲ್ಲಿ ಪೀಸಸ್ಸು ಹಾಕ್ಕೊಳ್ಳಿ ಸ್ವಲ್ಪ, ಒಂದೇ ಒಂದು ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಒಂದು ಮಿಕ್ಸ್ ಮಾಡಿಬಿಟ್ಟು ಈ ಒಗ್ಗರಣೆನ ಡಿಶ್ಗೆ ಹಾಕ್ಕೊಳ್ಳಿ.
ಈ ಸಾಂಬಾರು ನಿಮಗೆ ಇಡ್ಲಿ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ವಡೆ ಜೊತೆನೂ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಡಿ ಅದಕ್ಕೆ ನೋಡಿ. ಇವಾಗ ನಿಮಗೆ ಯಮ್ಮಿ ನುಗ್ಗೆಕಾಯಿದು ಮತ್ತು ಇದರದ್ದು ಬ್ರಿಂಜಾಲ್ ಸಾಂಬಾರು ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಹಾಕಿರ್ತೇನೆ, ದಯಮಾಡಿ ಚೆಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.